Kanka merhaba dedim, Hatır var. Nasıl dandik arası yapar ha? Gautam, Real Fighters, Masat ne mandu varken yapar kolçada ha? Nale Ancedali. Varna Rangita, Samara Samara Madalika Vage, Yolda Pandya Tamukta Anakarlı Kita, Bala Sondo ortada ukuraydı. Gautam Gesirvanta! Bari Catcher. açıldı! Defile Catcher. Samisi Mirvikar Mervada Galia Ondastu Atagarige minus point atta ayda. Moğrana babana çalteli mundu var iteri vanta Moğra çendu kadar muhtemelen kalta ayıra. Çalti alır vanta Moğra ne babar nalı. Naltana çendu vana sütamını tanıdı. Slip shot. Square leg 20 on the board. Parasirvan da İpa tamur otu var. İnna kuda çay kagi var be kagi de. Real Fighters. Masi. 12 balls. 23 runs required. Eban step out. Agan tapka yatna. Çanakala galiyel çel taito. Point. Melbaga da. Sunama sadi da. Catch kai serta. Mato da hozar ya gata. Arada Murali Ankan amaçla bağı dale Real Fighters Masiya para bağı. Topu yazdır vata madala çendin ale pramok ya da hıtar yana par kondro. Nesçala ne karate yese tagari kenu kanta irvanta. Yese tagaro. ಆಟಗಾರರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಬಾಲ ಶೂಟ್ ಅಮೃತಿ ಒಂದು ಆರಾಮವನ್ನು ಕಂಡಿರ್ತಕ್ಕಂತ ರಿಯಲ್ ಫೈಟರ್ ಮಾಸ್ತಿ ಈಗ ದೇಡೇರ್ ಕುಸಿತವನ್ನ ಏನಾಗ್ತಾ ಇದೆ ಆಟಗಾರರ ಓಟವನ್ನು ದಾಖಲಿಸ್ತಾರೆ ಸತತವಾಗಿ ಡಾಟ್ ಗಾಲ್ ಡಾಟ್ ಬಾಲ್ ಗಳ ಮೇಲೆ ಡಾಟ್ ಬಾಲ್ ಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ ಈ ಬಾರಿ ಕೂಡ ಬಾಲ ಶೂಟ್ ಬರುತ್ತದೆ ಎಸೆತ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಸತತವಾಗಿ ಡಾಟ್ ಬಾಲ್ ಚೌಕಿ ಚೆಂಡುಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ ಇವರೆ ಸಿರುವಂತ ಚೆಂಡು ರನ್ ಔಟ್ ಅವಕಾಶಗಳಿದೆ ತನ್ಮೂಲಕವಾಗಿ ಮತ್ತೊಂದು ಹೆದ್ದಾರಿ ಆಗತ ರನ್ ಔಟ್
ಓಟಗಳನ್ನು ಕಸಿವಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಾಟವನ್ನು ದಾಖಲಿಸ್ತಾ ಇದೆ ರಿಯಲ್ ಫೈಟರ್ಸ್ ಮಾಸ್ತಿ. ದಿಢೀರ್ ಕುಸಿತವನ್ನು ಇವಾಗ ಆಂಕರ್ನ ಮಧ್ಯಭಾಗದಲ್ಲಿ ಕಾಣ್ತಾ ಇದೆ. ಆಟಗಾರರು ಕೈ ಕೊಡ್ತಾ ಇದ್ದಾರೆ. ಬೀಸುವಂತ ಒಂದು ಪ್ರಯತ್ನ, ಎಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು, ಓಟಗಳು ಬರುತ್ತಾ ಇಲ್ಲ. ನಿರೀಕ್ಷಿತ ಹಂತದಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ನಾಲ್ಕನೇ ಓವರ್ ಮುಕ್ತಾಯ. ತಂಡದ ಮೊತ್ತ ಇವಾಗ 21 ಸ್ಥಗಿತವನ್ನು ಕಾಣ್ತಾ ಇದೆ. ಬೌಲರ್ ಬ್ರೋ ಅಂತಿಮ ಆರ್ ಎಸೆತ 23 ಓಟಗಳು ಬರಬೇಕಾಗಿದೆ. ಬಹುತೇಕವಾಗಿ ಪಂದ್ಯಾಟದ ಮೇಲೆ ಬಹಳಷ್ಟು ಒಂದು ಬೇಗ ಹೋರಾಟವನ್ನು ದಾಖಲಿಸಿರ್ತಕ್ಕಂತ ಬಿಸಿಎನ ಎಸೆತಗಾರರು ಬೇಗ ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ. ಅಂಕನ ಮಧ್ಯಭಾಗದಲ್ಲಿ ಆರ್ ಎಸೆತ 23 ಓಟಗಳು ಬರಬೇಕಾಗಿದೆ. ಬಾಲಸೂತ ಮೃತಿ ಒಂದು ಎಸೆತವನ್ನು ದಾಖಲಿಸಿದ್ರು. ಮತ್ತೆ ರನ್ ಔಟ್ ಅವಕಾಶಗಳಿದೆ. ಸುಲಭ ಸಾಧ್ಯತೆಯ ಹುದ್ದರೆಯನ್ನು ಉಪಯೋಗಿಸ್ತಾ ಇರುವಂತ ರಿಯಲ್ ಫೈಟರ್ಸ್ ಮಾಸ್ತಿ ಆಟಗಾರರು. ಒಂದೆಡೆಯಲ್ಲಿ ಬಿಸಿಎನ ಎಸೆತಗಾರರು ಆಟಗಾರರ ಮೇಲೆ ಒತ್ತಡದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಒಂದು ಹಂತದಲ್ಲಿ ಕೇವಲ ಹುದ್ದಾರಿ ಆಗತನ್ನು ಕಾಣ್ತಾ ಇರುವಂತ ರಿಯಲ್ ಫೈಟರ್ಸ್ ಮಾಸ್ತಿಯ ಆಟಗಾರರು. ಐದಕ್ಕೆ 23, 5 balls 23 ರನ್ಸ್ ರಿಕ್ವೈರ್ಡ್. ಹೊರತ ಕ್ಷಣ ಕಾಲ ಗಾಳಿಯಲ್ಲಿ ತೇಳ್ತಾ ಇದೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭ ಸಾಧ್ಯದ ಕ್ಯಾಚ್. ಇವಾಗ ಮತ್ತೊಂದು ಹೋದಾರಿ ಆಗೋದನ್ನು ಕಾಣ್ತಾ ಇರುವಂತ ರಿಯಲ್ ಫೈಟರ್ಸ್ ಮಾಸ್ತಿಯ ತಂಡ. ಇಪ್ಪತ್ತೊಂದಕ್ಕೆ 6 ಹುದ್ದಾರಿಯ ನಷ್ಟವನ್ನು ದಾಖಲಿಸ್ತಾ ಇರುವಂತ ರಿಯಲ್ ಫೈಟರ್ಸ್ ಮಾಸ್ತಿ. ಮತ್ತೆ ರಿವರ್ಸ್ ದಾಖಲಿಸುವಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಬಾಲಸೂತ ಮೃತಿ ಒಂದು ಎಸೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ ಔಟ್ ಆಗುವ ಸಾಧ್ಯತೆಗಳು. ಡೈರೆಕ್ಟ್ ಹಿಟ್, ಮತ್ತೊಂದು ಹುದ್ದಾರಿ ಆಘಾತ. 7ನೇ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ರಿಯಲ್ ಫೈಟರ್ಸ್. ದಿನದ ಮೊದಲ ಪಂದ್ಯಾಟದ ಮೇಲೆ ಬಿಗು ಹೋರಾಟವನ್ನು ನಡೆಸ್ತಾ ಇರುವಂತ ಬಿಸಿಎ ಬಹುತೇಕವಾಗಿ ಪಂದ್ಯಾಟವನ್ನು ಜಯಿಸುವ ಎಲ್ಲಾ ಸಾಧ್ಯತೆಗಳಿದೆ. ಮೊದಲ ಪಂದ್ಯಾಟದ ಮೇಲೆ ಸೈಕರಣಿಗೆ ಮತ್ತೆ 6 ಔಟ್ ರಾಜ್ ಅನ್ನು ಕಂಡಿರ್ತಕ್ಕಂತ ಚೆಂಡು. ಮತ್ತೊಂದು ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಗೋಟಗಳ ಹಿಂಬದಿಯಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್. ಕಾಟ್ ಬಿಹೈಂಡ್ ದಿ ವಿಕೆಟ್ ರೂಪದಲ್ಲಿ 8ನೇ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ರಿಯಲ್ ಫೈಟರ್ಸ್ ಮಾಸ್ತಿ. ಮೊದಲ ಪಂದ್ಯಾಟದ 2ನೇ ಇನ್ನಿಂಗ್ಸ್ ನ ಅಂತಿಮ
ಎರಡು ಸೆತುಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಪಂದ್ಯಾಟದ ಅಂತಿಮ ಎರಡು ಸೆತುಗಳು ಮಾತ್ರ ಬಾಕಿ ಉಳಿತಾ ಇದೆ. 21ಕ್ಕೆ 8 ಹೋದ್ದಾರೆ ಅನ್ನಷ್ಟಕ್ಕೆ. ಕ್ಷಮಿಸಿ, ಅಂತಿಮ ಚೆಂಡು ಮತ್ತೊಂದು ಹೋದಾರಿ ಆಘಾತ. ತನ್ಮೂಲಕವಾಗಿ ಪಂದ್ಯಾಟವನ್ನು ಜಯಿಸ್ತಾ ಇದೆ ಬಿಸಿಎ. ಮೊದಲ ಪಂದ್ಯಾಟದಲ್ಲಿ ಬಹಳಷ್ಟು ತಮರಿತ ಒಂದು ಪಂದ್ಯಾಟವನ್ನು ಆಡಿರ್ತಕ್ಕಂತ ಬಿಸಿಎ ತಂಡ ರಿಯಲ್ ಫೈಟರ್ಸ್ ಮಾಸ್ತಿಯ ವಿರುದ್ಧವಾಗಿ ಬಹಳಷ್ಟು ತಮರಿತ ಒಂದು ವಿರೋಚಿತ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳು ರಿಯಲ್ ಫೈಟರ್ಸ್ ಮಾಸ್ತಿಯ ತಂಡಕ್ಕಾಗಿ ಕೂಡ. ಅದೇ ರೀತಿ ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿರ್ತಕ್ಕಂತ ದೊಡ್ಡ ದಾಸರಹಳ್ಳಿಯ ತಂಡದ ತಮ್ಮ ಡಿಸಿಷನ್ ಅನ್ನು ತಿಳಿಸಿಕೊಡಿ. ವಾಹನಗಳು ದ್ವಿಚಕ್ರ ವಾಹನಗಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಸಂಘಟಕರು ತಿಳಿಯಪಡಿಸ್ತಾ ಇದ್ದಾರೆ. ಪ್ರವೇಶ ದ್ವಾರದಲ್ಲಿ ಇರಿಸಿರುವಂತ ವಾಹನಗಳನ್ನು ಆದಷ್ಟು ಶೀಘ್ರದಲ್ಲಿ ತೆರವುಗೊಳಿಸಬೇಕು. ತಮ್ಮಲ್ಲಿ ಆತ್ಮೀಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಯಾವುದಾದರೂ ಹೊಸ ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಾವುಗಳು ಕೂಡ ಆದಷ್ಟು ಶೀಘ್ರದಲ್ಲಿ ತಮ್ಮ ತಂಡದ ಹೆಸರು ನೋಂದಾಯಿಸಿಕೊಳ್ಬೇಕು. ಗೋವನಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 1 ಮೊದಲ ಆವೃತ್ತಿಯ ಪಾವನ ಪಂದ್ಯಾಟಗಳು ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಪಂದ್ಯಾಟದ ಮೇಲೆ ಬಹಳಷ್ಟು ತಮರಿತ ಒಂದು ವಿರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂತ ಬಿಸಿಎ ತಂಡ. ಬಿಸಿಎ ತಂಡದ ಅಪ್ಪು ಮೊದಲ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಬಿಸಿಎ ತಂಡದ ಅಪ್ಪು. ಬಿಸಿಎ ತಂಡದ ಅಪ್ಪು ಎಲ್ಲಿದ್ದರೂ ಕೂಡ ಸಮಾರೋಪ ಸಮಾರಂಭದ ಮುಖ್ಯ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅದವ. ತಮ್ಮದಿಗೆ ಸಹಕರಿಸಿ ಎಂಬುದಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ತಾ ಇದ್ದಾವ. ಯಾರು ಇನ್ನೊಂದು ಕೀರ್ತನ್ ಭಾರ್ಗವ್ ಮತ್ತು ಕೀರ್ತನ್ ಆರಂಭಿಕ ಆಗಿರೋ ಸರದಿ ಆಟಗಾರರು ಕೂಡ ಬಿಸಿಯ ಕಾಮ್ ಸಮುದ್ರ ಈಗಾಗಲೇ ದಿನದ ಮೊದಲ ಪಂದ್ಯಾಟವನ್ನು ಜಯಿಸಿದ್ದಾರೆ. ರಿಯಲ್ ಫೈಟರ್ಸ್ ಮಾಸ್ತಿಯ ವಿರುದ್ಧ ಸಾಕ್ತಾ ಇದೆ ಬಿಪಿಎಲ್ ಗಾಗಿ. 11 ಓಟಗಳಿಗೆ ತಲುಪ್ತಾ ಇದೆ ಕೂಡ. ಒಂದಷ್ಟು ಮೋಡ ಕವಿದ ಪರಿಸ್ಥಿತಿಯ ನಡುವೆ ಈ ಒಂದು ಪಂದ್ಯಾಟದ ಮುಂದುವರಿಕೆ ಕೂಡ ಮಾಲೂರಿನ ಮೈದಾನವನ್ನು ಕಾಣ್ತಾ ಇದೆ. ತೀರಾ ಶಾರ್ಟ್ ಆಗಿತ್ತು ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ.
ಮೊದಲ ಓವರ್ ಮುಕ್ತಾಯ 11 ವಿದೌಟ್ ಲಾಸ್ 11ಕ್ಕೆ ನೋ ಲಾಸ್ ಕ್ರೀಡಾ ಋತು ಆರಂಭವನ್ನು ಕಾಣ್ತಾ ಇದೆ ಹಾಗೆ ಕಾಣ್ತಾ ಇದೆ ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಇವತ್ತು ಮತ್ತು ನಾಳೆಯ ದಿನ ಎರಡು ಶಾರ್ಟ್ ಪಿಚ್ ಪಂದ್ಯಾವಳಿಯನ್ನು ಕಾಣ್ತಾ ಇದೆ 200,000 ರೂಪಾಯಿಗಳ ಒಂದು ಪಂದ್ಯಾಟ ಕೂಡ ಬೆಂಗಳೂರಿನಲ್ಲಿ ಸಾಕ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಇದೇ ರೀತಿಯ ಟೂರ್ನಮೆಂಟ್ ಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ ಕೂಡ ನಡುವೆ ಡಿಪಿಯ ಭಾವನಹಳ್ಳಿ ಪ್ರೀಮಿಯರ್ ಲೀಗ್ ಸಾಕ್ತಾ ಇದೆ ಲಾಂಗ್ ಆನ್ ಮೇಲ್ ಭಾಗದಲ್ಲಿ ಹೊರತವರು ದಾಖಲಿಸಬಲ್ಲ ಪ್ರಯತ್ನ ಇದ್ದಾರೆ ಒನ್ ಬೌನ್ಸ್ ಬೌಂಡ್ರಿ ದೀಕ್ಷಿತ್ ಮೊದಲ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ ಮೊದಲ ಸುಲಭದ ಕ್ಯಾಚ್ ಅನ್ನು ಸುಲಭವಾಗಿ ನೆಲಕ್ಕೆ ಹಾಕ್ತಾ ಇದ್ದಾರೆ ದೀಕ್ಷಿತ್ ಗೆ ಮೊದಲ ಜೀವದಾನ ಲಭಿಸ್ತಾ ಇದೆ ಸುಶಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ ರಿವರ್ಸ್ ವೀಸಲಂತ ವಿಫಲ ಪ್ರಯತ್ನಗಳು ಸಾಕ್ತಾ ಇದೆ ಚೆಂಡು ದಾಂಡಿಗೆ ನಿರೀಕ್ಷಿತ ಹಂತದ ಸಂಪರ್ಕವನ್ನು ಕಾಣ್ತಾ ಇಲ್ಲ ದೊಡ್ಡ ಡೆಲಿವರಿಯ ಸೇರ್ಪಡೆ ಮೊದಲ ಓವರ್ನ ಎರಡು ಸಿಗಳು ಮುಕ್ತಾಯ ಫ್ರಾಂಕ್ಫರ್ಟ್ನಲ್ಲಿ ಹೊಡೆತವನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡಿದ್ರು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಇವತ್ತು ನೂರಸತಗಳು ಮುಕ್ತಾಯವನ್ನು ಕಾಣ್ತಾ ಇದೆ ರಾಮ್ ನಾಲ್ಕನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ ಸತತ ಮೂರನೇ ಡಾಟ್ ಡೆಲಿವರಿಯನ್ನು ದಾಖಲಿಸಿದ್ರು ಐದನೇ ಬಾರಿ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಹೊರತವನ್ನು ದಾಖಲಿಸಬಲ್ಲ ಪ್ರಯತ್ನ ಈ ಬಾರಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ ಮಾತ್ರ ಸುಶಾನ್ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು ಇವಾಗ ತಂಡದ ಒಟ್ಟು ಮೊತ್ತ 5 ಓಟುಗಳಿಗೆ ತಲುಪ್ತಾ ಇದೆ ಮೊದಲ ಉದರಿ ಆಘಾತವನ್ನು ಕಾಣ್ತಾ ಇದೆ ವಿಜಯಸಿಸಿ ಕೋಲಾರ ಸಮವಸ್ತ್ರಧಾರಿಗಳ ತಂಡ ಮೊದಲ ಓವರ್ನ ಅಂತಿಮ ಚೆಂಡಿಗೆ ಮೊದಲ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ ಕೇವಲ 5 ಓಟವನ್ನು ಮಾತ್ರ ದಾಖಲಿಸ್ತಾ ಇರ್ತಕ್ಕಂಥ ತಂಡ ಕೂಡ
ಮುಂದಿನ ಹಂತದ 24 ಚೆಂಡುಗಳಲ್ಲದೆ ಸ್ಟೋಟವನ್ನು ದಾಖಲಿಸ್ತಾರ ನೋಡಬೇಕಾಗಿದೆ. ಅಲ್ಲಿ ಶಿವನಾಪುರ 12 ಆಟಗಾರರು ಪದೇ ಪದೇ ಕರೆಕ್ ಅವಕಾಶವನ್ನು ಮಾಡಿಕೊಡ್ಬೋದು, ಇಮಿಡಿಯೇಟ್ ಆಗಿ ಬರಬೇಕು. ಅಣ್ಣ ಬೌಲರ್ ನೇಮ್ ಏನಣ್ಣ? ಕವರ್ ಸ್ಮೆಲ್ ಭಾಗದಲ್ಲಿ ಸಾಕ್ತಾ ಇದೆ. ಒಂದರ ಬದಲಿಗೆ 2 ಓಟಗಳ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ. 3ನೇ ಓಟವನ್ನು ದಾಖಲಿಸಲೊಂದು ಪ್ರಯತ್ನವನ್ನು ಮಾಡಿದ್ರು, ಪೂರೈಕೆಯು ಕೂಡ ಓಟಗಳು. ರಿವರ್ಸ್ ಬೀಸಬಲ್ಲಂತ ಪ್ರಯತ್ನ, ಚೆಂಡು ದಾಟಿಗೆ ಮತ್ತೆ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ರಿವರ್ಸ್ ಬೀಸಬಲ್ಲ ಪ್ರಯತ್ನವನ್ನು ಮಾಡಿದ್ರೆ ಚೆಂಡು ಮತ್ತೆ ಸೀಮಾರೇಖೆ ಕ್ರಮಿಸ್ತಾ ಇರುವ ಬೌಂಡ್ರಿ 12ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. 2ನೇ ಓವರ್ ನ 3 ಎಸೆತಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 3 ಎಸೆತಗಳಿಂದ ಕೇಳಿತಾ ಇದೆ. ಪವರ್ ಪ್ಲೇ ಮುಂದುವರಿಕೆ ಹಂತವನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿದ್ದ ಚೆಂಡಾಗಿ ಹಂತದಲ್ಲಿ ಬಿಗ್ ಸ್ಟಾರ್ ಬ್ಯಾಕ್ ಮೇಲ್ಭಾಗದಲ್ಲಿ ಮತ್ತೆ ಬೌಂಡರಿ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಬೌಂಡರಿಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ತಂಡದ ಒಟ್ಟು ಮೊತ್ತ ಇವಾಗ 16. ಅಂತಿಮ 2 ಎಸೆತಗಳ ಆಟ ಬಾಕಿ ಉಳಿತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ನಗತವನ್ನು ಪಡ್ಕೊಳ್ತಾ ಇತ್ತು, ಈ ಬಾರಿ ಮತ್ತೆ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ರುಚಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿತ್ತು ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ. ಇವಾಗ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ ತಂಡದ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 24 ಲಾಸ್ ಆಫ್ ಫಾರ್ ವಿಕೆಟ್, 20ಕ್ಕೆ 1. ಮೊದಲ ಚೆಂಡು ವೈಡ್ ಬಾಲ್ ಅನ್ನುವಂತ ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ ತಂಡದ ಒಟ್ಟು ಮೊತ್ತ 21. ಪವನ್ ಚೆಂಡು ಬಾರಿ ಓಟುಗಳ ಸೇರ್ಪಡೆಯನ್ನು ಪಡ್ಕೊಳ್ತಾ ಇಲ್ಲ. ಒಂದಷ್ಟು ಹೊರ ವಲಯದಲ್ಲಿ ಚೆಂಡನ್ನು ದಾಖಲಿಸಬಲ್ಲದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಚಾರದಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡ್ರು. ಮೊದಲ ಚೆಂಡು ಡಾಟೆಡ್ ಡೆಲಿವರಿ ಆಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ, ಮತ್ತೆ ಓಟುಗಳಿಗೆ ಅವಕಾಶಗಳೆಲ್ಲ ಬ್ಯಾಕ್ ಟು ಬ್ಯಾಕ್ ಚೆಂಡುಗಳು.
ಓಟರ ಹಿತವಾಗಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಸತತ ಚುಕ್ಕಿಯ ಸೋಲು ದಾಖಲಾಗ್ತಾ ಇದೆ. ಇನ್ಸೈಡ್ ಜನ ಪಡ್ಕೊಂಡ್ರಿ ಬಾರಿ. ಎರಡನೇ ಓಟುಗಳು ಕೂಡ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಎರಡು ಓಟುಗಳು ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 23ಕ್ಕೆ ಬಂದು 3 ರನ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ಪವನ್ 4ನೇ ಬಾರಿ ಹೊಸಂತ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೇರೆಸಿನ ಹೊಡೆತಗಳಿಗೆ ಪವನ್ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸಲ್ಟಾಸ್ ಆಗಿರ್ತಕ್ಕಂತ ಚೆಂಡು ಈ ಬಾರಿ ಒಂದರ ಬದಲಿಗೆ ಮತ್ತೆ ಎರಡು ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ ಇವಾಗ 25 ಓಟುಗಳಿಗೆ ತಲುಪ್ತಾ ಇದೆ. 25 ಕಾಂಟ್ರೇಚ್ ಆಗ್ತಾ ಇದೆ. ಪಾಯಿಂಟ್ ಮೇಲ್ಭಾಗದಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ. ಮುಖಾಂತರವಾಗಿ ದೀಕ್ಷಿತ್ ಇನ್ನಿಂಗ್ಸ್ ಸಂಖ್ಯೆ 2ನೇ ವಿಕೆಟ್ ಅನ್ನು ಒಪ್ಪಿಸ್ತಾ ಇದೆ. ಕೋಲಾರದ ವಿಜಯ ಸಿಸಿಯ ತಂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚೆಂಡು ಬ್ಯಾಂಡಿಗೆ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಕೂಡ. 25ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ವಿಜೆಸಿಸಿ. ಲಾಸ್ಟ್ ಶಾರ್ಟ್ ದಾಖಲಾತಿಯನ್ನು ಕಾಣಬಾರದ ಪ್ರಯತ್ನ ಸ್ಕ್ವಾರ್ ಲೆಗ್ನಲ್ಲಿ. ಎರಡು ಓಟುಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. ಬಹುಶಃ ಮಿಡ್ವಿಕೆಟ್ ನಲ್ಲಿ ಒಂದಷ್ಟು ಸಿಕ್ಸರ್ಗಳ ಸಂಖ್ಯೆ ಮಳೆ ಬಂದ ಬಳಿಕ ಕಡಿಮೆ ಆಗ್ತಾ ಇದೆ. ರಿವರ್ಸ್ ಬೀಸವೆಲ್ ಅಂತ ಪ್ರಯತ್ನ ಈ ಬಾರಿ. ವೈಟ್ ಬಾಲ್ ಅನ್ನುವಂತ ಒಂದು ತೀರ್ಪನ್ನು ನೀಡಿದ್ರು. ಅತಿಕ್ರಮ ಓಟುಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. ಬೈಸ್ ಮುಖಾಂತರವಾಗಿ ಮತ್ತೆ ಓಟುಗಳ ಸೇರ್ಪಡೆ. ತಂಡದೊಟ್ಟು ಮೊತ್ತ 29. ಮೂರು ಶತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 4ನೇ ಬಾರಿ ರೈಸಿಂಗ್ ಡೆಲಿವರಿ ಸ್ಕ್ವೇರ್ ಲೆಗ್ ನಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಇವಾಗ ಮತ್ತೆ 2ನೇ ಓಟದ ಪ್ರಯತ್ನದಲ್ಲಿ ಇವಾಗ ರನೌಟ್ ರೂಪದಲ್ಲಿ ಹೋರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ಓಟುಗಳು ಮಾತ್ರ ಹೆಚ್ಚುವರಿನ ಪಡ್ಕೊಂಡ್ರು. ತಂಡದ ಒಟ್ಟು ಮೊತ್ತ 30ಕ್ಕೆ ತಲುಪ್ತಾ ಇದೆ.
Short mid wicket mali bari matte catch kai serta ide. Back to back homer gala agata vana kanta ide Vijay CC. Antima vandu chendu. Nalkane over muktaya kage. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ನಾಲ್ಕನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ತಂಡದ ಒಟ್ಟು ಮೊತ್ತ 30 ಓಟವನ್ನು ದಾಖಲಿಸಿದ್ದಾರೆ ಅಂತಿಮ ಆರು ಚೆಂಡುಗಳ ಆದಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ ಬೇಹ್ಯಾಂಡ್ ಗಾಗಿ ಮನವಿಯನ್ನು ಮಾಡಿದ್ರು ಇನ್ಸೈಡ್ ಎಚ್ ಆಗ್ತಾ ಇದ್ದಾರೆ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ ವಿಜಯ ಸಿಸಿಯ ತಂಡ ಕನ್ನಡ ಭಾಗದಲ್ಲಿ ತಿಲಕ್ ಹೊಸ ಆಟಗಾರನ ಸೇರ್ಪಡೆ ಮಲ್ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಎರಡು ಓಟಗಳ ಪೂರ್ಣಿಕೆಯನ್ನು ಮಾಡ್ತಾ ಇದ್ದಾರೆ ಎರಡು ಓಟಗಳು ಹೆಚ್ಚುವರಿ ಮುಖಾಂತರವಾಗಿ ತಂಡದೊಟ್ಟು ಮತ್ತು 32 ಚೆಂಡು ಈ ಬಾರಿ ವೈಡ್ ಬಾಲ್ ಅನ್ನುವಂಥ ತೀರ್ಪು ರವಾನೆಯನ್ನು ಪಡ್ಕೊಳ್ತಾ ಇದೆ 33 ಎರಡು ಹೆಸತಗಳು ಮಾತ್ರ ಮುಕ್ತಾಯವನ್ನು ಕಾಣ್ತಾ ಇದೆ ಮೂರನೇ ಬಾರಿ ಮತ್ತೆ ಗೌತಮ ನಿಧಾನಗತಿ ಆಟ ಪಾಯಿಂಟ್ ಮೇಲ್ಭಾಗದಲ್ಲಿ ಓಟವನ್ನು ದಾಖಲಿಸಿದ್ರು ರನ್ಔಟ್ ಆಗಬಲ್ಲಂತ ಅವಕಾಶಗಳಿದೆ ರನ್ಔಟ್ ರೂಪದ ನೀವಾದ ತಿಲಕ್ ಹುದಾರಿ ಪತನ 33ಕ್ಕೆ ವಿಕೆಟ್ ಉರುಳ್ತಾ ಇದೆ 34ಕ್ಕೆ ವಿಕೆಟ್ ಉರುಳ್ತಾ ಇದೆ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ ಬಹಳಷ್ಟೊಂದು ರಿಸ್ಕ್ ಅಪಾಯದ ಕ್ಷೇತ್ರರಕ್ಷಣೆಯನ್ನು ಕೂಡ ಆಟಗಾರರು ಮಾಡ್ತಾ ಇದ್ದಾರೆ ಎರಡು ಓಟುಗಳ ಒಂದು ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ ತಂಡದೊಟ್ಟು ಮತ್ತು 36 ಓಟಗಳು 4 ಕೇಸುಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಚೆಂಡು ಹಂತದಲ್ಲಿ ಮತ್ತೆ ವೈಡ್ ಬಾಲ್ 37
ಒಂದೇ ಎರಡು ಸಲ ಸ್ಟ್ರೋಕ್ಗಳು ಬರುತ್ತೆ ನೋಡಬೇಕಾಗಿದೆ. ಎರಡು ಸೇರ್ಪಡೆಯನ್ನು ಪಡ್ಕೊಂಡು 39ಕ್ಕೆ ತಲುಪ್ತಾ ಇದೆ. ಎರಡು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಮೂರನೇ ಓಟದ ಪ್ರಯತ್ನದಲ್ಲಿ ರನೌಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಂಡ್ರು. ಎರಡು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 41 ದಾಖಲಿಸಿದ್ದಾರೆ ಜಯಕ್ಕಾಗಿ. 42 ಶಿವನಾಪುರ ಆಟಗಾರರು ದಾಖಲಿಸಬೇಕಾಗಿದೆ. 42 ಓಟಗಳ ಟಾರ್ಗೆಟ್ ಇರ್ತದೆ. ವಿಜಯಸಿಸಿ ಕೋಲಾರ ಇಮಿಡಿಯೇಟ್ ಆಗಿ ಕ್ಷೇತ್ರರಕ್ಷಣೆ ಬರಬೇಕು. 42 ಟಾರ್ಗೆಟ್.
ಶಿವನಾಪುರ ಕಳೆದ ಆಟ ಆರಂಭಿಕ ಆಟಗಾರರು ವಿಜಯ್ ಅದೇ ರೀತಿ ಪವನ್ ಆರಂಭಿಕ ಅಗ್ರಸರದ ಆಟಗಾರರು ಅಂಕಣದೊಳಭಾಗದಲ್ಲಿ ಮೊದಲ ಓವರ್ಗಾಗಿ ತಿಲಕ್ ಬಿಜೆಸಿಸಿ ಕೋಲಾರದ ಪರವಾಗಿ ಮೊದಲ ಓವರ್ಗಾಗಿ ತಿಲಕ್ ನನ್ನ ಪರಿಚಯ ಇದೆ ನಲವತ್ತ ಎರಡರ ಟಾರ್ಗೆಟ್ ಇದೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಇವಾಗ ಚೇಸಿಂಗ್ ಪ್ರಕ್ರಿಯೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಬಹಳಷ್ಟು ಒಂದು ಪ್ರತಿಷ್ಠಿತ ಪಂದ್ಯಾಟ ಭಾವನಹಳ್ಳಿ ಪ್ರೀಮಿಯರ್ ಲೀಗ್ ಟೀಲಾ ಗೆಸಿರುವಂತ ಮೊದಲ ಚೆಂಡು ನೋ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ ಫ್ರೀ ಹಿಟ್ ಗಣನೆಗೆ ಬಾರದ ಚೆಂಡು ಇವಾಗ ದಾಖಲಿಸ್ತಾ ಇದ್ದಾರೆ ತಿಲಕ್ ಐದು ಓವರ್ಗಳ ಒಂದು ಇನ್ನಿಂಗ್ಸ್ ಆ ನಿಟ್ಟಿನ ನಲವತ್ತ ಎರಡರ ಟಾರ್ಗೆಟ್ ರಿವರ್ಸ್ ವೇವ್ ಕಾಣಬಲ್ಲಂತ ಪ್ರಯತ್ನ ಬಹಳ ಸುತ್ತಮುತ್ತ ಒಂದು ಹೊಡೆತ ಸಿಕ್ಸರ್ ಅನ್ನುವಂತ ತೀರ್ಪು ಬರ್ತಾ ಇದೆ ಮೊದಲ ಚೆಂಡಿನಲ್ಲಿ ಇವಾಗ ಬೆರಸಿನ ಸಿಕ್ಸರ್ ಮತ್ತೆ ಬೀಸುವಂತ ಪ್ರಯತ್ನ ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ನಡೆಸಿದ್ರು ಓಟಗಳು ಬರ್ತಾ ಇಲ್ಲ ನಿರೀಕ್ಷಿತ ಹಂತದಲ್ಲಿ ಚೆಂಡು ದಾಂಡಿಗೆ ಸಂಪರ್ಕಗಳು ಕಾಣ್ತಾ ಇಲ್ಲ ಕೂಡ ಡಾಟ್ ಬಾಲ್ ಸೇರ್ಪಡೆ ಬಹಳ ಸುತ್ತಮರಿತಿ ಒಂದು ಹೊಡೆತ ತನ್ನ ಮೂಲಕವಾಗಿ ನೆಟ್ಟ ನೇರದ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು ಲಾಂಗ್ ಗಾನ್ ಸೇಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ ಬೌಂಡ್ರಿ ಮೊದಲನೇ ಓವರ್ ನಲ್ಲಿ ಇವಾಗ ಒಂದು ಸಿಕ್ಸರ್ ನ ಬಳಿಕವಾಗಿ ಇವಾಗ ಮತ್ತೊಂದು ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ ವಿಜಯ್ ಆರಂಭಿಕ ಹಂತದಲ್ಲಿ ಎಸೆತ ಗಾರರ ಮೇಲೆ ಒತ್ತಡವನ್ನು ಹೇರ್ತಾ ಇರುವಂತ ಆಟಗಾರ ಕೂಡ ತಂಡದ ಮೊತ್ತ 11 ಓಟಗಳಿಗೆ ತಲುಪ್ತಾ ಇದೆ ಮುಕ್ತಾಯದ ಮೂರನೇ ಚೆಂಡಿನ ಬಳಿಕವಾಗಿ For the completion of three balls, score moves on to 11. ಮತ್ತೆ ನಾಲ್ಕನೇ ಬಾರಿ ಬಹಳ ಸುತ್ತಮುತ್ತ ಹೊಡೆತ ರಿವರ್ಸ್ ಸೇವ್ ಸಿಕ್ಸರ್ ಕ್ರಿಕೆಟ್ ಜಗತ್ತಿನ ಇತ್ತೀಚಿನ ಸರ್ವಸಾಮಾನ್ಯ ಹೊಡೆತಗಳಲ್ಲಿ ರಿವರ್ಸ್ ಸೇವ್ ಕೂಡ ಒಂದು ಕೆಲವೊಂದು ಆಟಗಾರರು ಯಶಸ್ ಅನ್ನು ಕಂಡ್ರು ಕೆಲವೊಂದು ಆಟಗಾರರು ಕೂಡ ವಿಫಲತೆಯನ್ನು ಕಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವಾಗ ವಿಜಯ ಆಟ ಮುಂದುವರಿತಾ ಇದೆ ರಿವರ್ಸ್ ಸಿಕ್ಸರ್ ಗಳು ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ ತಂಡದ ಮತ 17 ನಾಲ್ಕು ಚೆಂಡುಗಳ ಬಳಿಕವಾಗಿ ತಂಡದ ಮತ ಇವಾಗ 17 ಓಟಗಳಿಗೆ ತಲುಪ್ತಾ ಇದೆ ಶಿವನಾಪುರ ಹೋರಾಟ ಪ್ರತಿ ಹೋರಾಟಗಳು ಅಂಕದೊಳಭಾಗದಲ್ಲಿ ಮುಂದುವರಿತಾ ಇದೆ ದಾಂಡಿಗರ ಸ್ವಲ್ಪ ಮಟ್ಟಿಗೆ ಮೇಲ್ ಸರದಿ ಆಟವನ್ನ ಆಡ್ತಾ ಇದ್ದಾರೆ ಮೇಲುಗೈ ಸಾಧಿಸ್ತಾ ಇದ್ದಾರೆ ಕೂಡ ಅಲ್ಲಿ ಕ್ಯಾಮರಾಮ್ಯಾನ್ ಜೊತೆ ಇರುವಂತ ಹುಡುಗರು ಅಲ್ಲಿಂದ ದೂರ ಸರಿರಿ ಡಿಸ್ಟರ್ಬೆನ್ಸ್ ಮಾಡಬೇಡಿ ಪ್ಲೀಸ್
ಬಾಲ್ ಕೊಡಿದ್ರು ಅಂತ ಯಾಕೆ ಮತ್ತೆ ತಿಲಾಕ್ ಐದನೇ ಚೆಂಡಿಗಾಗಿ ನಾಲ್ಕು ಚೆಂಡುಗಳ ಮುಕ್ತಾಯನ್ನು ಕಾಣ್ತಾ ಇದೆ. 17 ಓಟಗಳ ದಾಖಲಾತಿಯನ್ನು ಕಂಡಿರ್ತಕ್ಕಂತ ಹಂತದಲ್ಲಿ ಶಿವನಾಪುರ ತಂಡ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ಕ್ಷಣ ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ ಅಕ್ರಾಸ್ ಇಲ್ಲನ್ನು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಇವಾಗ ಬಹಳಷ್ಟು ಉತ್ತಮ ರೀತಿ ಒಂದು ಲೈನ್ ಅಂಡ್ ಲೆಂತ್ ಅನ್ನು ಕಂಡಿರ್ತಾರೆ. ತಿಲಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ ಕೂಡ. ಐದನೇ ಎಸೆತ ಡಾಟ್ ಬಾಲ್ ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ ಮತ್ತೆ ರಿವರ್ಸ್ ಸ್ವೀಪ್ ಕಾಣಬಲ್ಲಂತ ಪ್ರಯತ್ನಗಳು ಕೇವಲ ಒಂದೋಟಗಳ ಸೇರ್ಪಡೆ ಆಗ್ತಾ ಇದೆ. ಡೇಪ್ ಕವರ್ಸ್ ಮೇಲ್ಭಾಗದಲ್ಲಿ ಓಟಗಳ ಹೆಚ್ಚುವರಿ ಮೊದಲ ಓವರ್ ಮುಕ್ತಾಯ. ತಂಡದ ಮೊತ್ತ ಇವಾಗ 18 ಓಟಗಳಿಗೆ ತಲುಪ್ತಾ ಇದೆ. 42 ಟಾರ್ಗೆಟ್ ಮೊದಲ ಓವರ್ ಮುಕ್ತಾಯ 18 ಓಟಗಳಿಗೆ ತಲುಪ್ತಾ ಇದೆ ಶಿವನಾಪುರ. ಎರಡನೇ ಓವರ್ಗಾಗಿ ಹೊಸ ಬಾಲ ರೂಪದಲ್ಲಿ ಕೃಷ್ಣನನ್ನು ಪರಿಚಯಿಸಿರುವಂತ ವಿಜೆಸಿಸಿ ಸ್ಟೆಪ್ ಔಟ್ ಆಗುವಂತ ಪ್ರಯತ್ನ. ಔಟ್ ಸೈಡ್ ಆಫ್ ಸ್ಟಾಂಪ್ ಮುಖಾಂತರವಾಗಿ ಚೆಂಡು ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ ಎಕ್ಸ್ಟ್ರಾ ಓಟಗಳು ಬರ್ತಾ ಇದೆ ಮತ್ತೆ ಓಟಗಳ ಹೆಚ್ಚುವರಿ ತಂಡದ ಮತ್ತು 19. ಈ ಬಾರಿ ಎಸೆದಿರುವಂತ ಚೆಂಡು ತನ್ನ ಮೂಲಕವಾಗಿ ಗೋಡೆಗಳ ಹೆಬ್ಬದಲ್ಲಿ ಎಡವಟ್ಟು. ಒಂದು ಓಟ ಎರಡನೇ ಓಟಗಳು ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. 2+1 ಮೂರು ಓಟಗಳ ಸೇರ್ಪಡೆ ವೈಡ್ ಬಾಲ್ ಕೂಡ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಬಾರಿ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆ ಅತ್ತ ಮತ್ತೆ ರಿವಾರ್ ಸ್ವೀಪ್ ಕಾಣಬಲ್ಲಂತ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ ಡಾಟ್ ಬಾಕ್ಸ್ ಸೇರ್ಪಡೆ ವಿಜಿ ಎಸಿರುವಂತ 10 ಚೆಂಡುಗಳಲ್ಲಿ ಇವಾಗಲೇ 17 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾರೆ ಶಿವನಾಪುರದ ಪರವಾಗಿ. ಹೈ ಲಾಫ್ಟ್ ಹ್ಯಾಂಡ್ ಶಾಟ್ ಕ್ಷಣ ಕಾಲ ಗಾಡಿಯಲ್ಲಿ ಚಲಿಸ್ತಾ ಇದೆ ಸುಲಭ ಸಾಧನೆ ಕ್ಯಾಚ್ ವಿಜಿ ಬ್ಯಾಕ್ ಟು ದಿ ಪವಿಲಿಯನ್ ಮೊದಲ ಹೆದ್ದಾರಿ ಆಘಾತ ಪ್ರಾಮುಖ್ಯತೆ ಬ್ರೇಕ್ ಥ್ರೂ. ಈ ವಾರಗೆ ಓಟವನ್ನು ದಾಖಲಿಸಿರ್ತಕ್ಕಂತ ವಿಜಯ್ ಇವಾಗ ಹೆದ್ದಾರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಮೊದಲ ಪ್ರಾಮುಖ್ಯತೆ ಹೆದ್ದಾರಿ ಆಘಾತನ ಕಾಣ್ತಾ ಇದೆ ಶಿವನಾಪುರ. ಅಂತಿಮ ಎರಡನೇ ಸುತ್ತುಗಳು ಬಾಕಿ ಉಳಿತಾ ಇದೆ. ಎರಡನೇ ಓವರ್ ಮುಕ್ತಾಯಕ್ಕಾಗಿ ತಂಡದ ಮತ್ತು 22 ಪ್ರಾಮುಖ್ಯತೆಯ ಮೊದಲ ಹೆದ್ದಾರಿ ಆಘಾತದ ಬಳಿಕವಾಗಿ ಸ್ಕೋರ್ ಮೋಸ್ ಆನ್ ಟು 22 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ ಫಸ್ಟ್ ವಿಕೆಟ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್.
ಬಹಳಷ್ಟು ತಮ್ಮರೀತಿ ಒಂದು ಎಸೆತ ಗತಿ ಪರಿವರ್ತನೆ ಎಸೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವೇರಿಯೇಷನ್ ಚೆಂಡು ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಒಂದು ಹುದರಿಯ ಮಾಲೀಕವಾಗಿ ಇವಾಗ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ತೀರ್ಪು ಅತಿರಿಕ್ತ ಓಟಗಳ ಸೇರ್ಪಡೆ ಆಗ್ತಾ ಇದೆ. 23 ಓಟಗಳಿಗೆ ತಲುಪ್ತಾ ಇದೆ ಶಿವನಾಪುರದ ತಂಡ. ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ತನ್ಮೂಲಕವಾಗಿ ದ್ವಿತೀಯ ಓವರ್ ಮುಕ್ತವನ್ನು ಕಾಣ್ತಾ ಇದೆ. ಎರಡನೇ ಓವರ್ನ ಬಳಿಕವಾಗಿ 23 ಓಟಗಳಿಗೆ ತಲುಪ್ತಾ ಇದೆ. ಬಹಳಷ್ಟು ತಮ್ಮ ರೀತಿ ಒಂದು ಓವರ್ ಅನ್ನು ದಾಖಲಿಸಿದ್ರು. ಕೃಷ್ಣ ಬಹಳಷ್ಟು ತಮ್ಮ ರೀತಿಯಲ್ಲಿ ಒಂದು ಎಸೆತಗಾರಿಕೆಯನ್ನು ದಾಖಲಿಸಿದ್ರು. ಎರಡನೇ ಓವರ್ನಲ್ಲಿ ಕೇವಲ 5 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. 5 ಓಟಗಳ ಜೊತೆಗಾಗಿ ಪ್ರಾಮುಖ್ಯತೆಯ ವಿಜಯ ಹುದ್ದಾರಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ 3ನೇ ಓವರ್ಗಾಗಿ ಹೊಸ ಬೌಲರ್ ರೂಪದಲ್ಲಿ ಶಿವಜಾನ್ ಶಿವು ಎಸಿರುವಂತ ಮೊದಲ ಚೆಂಡು ಬಹಳಷ್ಟು ಮರಿದ ಎಸೆತ ರನ್ಔಟ್ ಅವಕಾಶ ಗಳಿತು. ತನ್ಮೂಲಕವಾಗಿ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಎಕ್ಸಲೆಂಟ್ ರನ್ನಿಂಗ್ ಬೇಟುವಿಂದ ವಿಕೆಟ್ ಸಾಕ್ತಾ ಇದೆ ಕೂಡ. 1 ಓಟಗಳ ಸೇರ್ಪಡೆ ಬಳಿಕವಾಗಿ 24ಕ್ಕೆ ತಲುಪ್ತಾ ಇದೆ ಶಿವನಾಪುರ. ಶಿವು ಎಸಿರುವಂತ ಎರಡನೇ ಚೆಂಡು ಮತ್ತೆ ಬೈಸ್ ರೂಪದಲ್ಲಿ ಓಟಗಳು ಬರ್ತಾ ಇದೆ. ಗೂಟಗಳ ಹಿಂಬದಿಯಲ್ಲಿ ಮತ್ತೆ ಎಡವಟ್ಟು ಬೈಸ್ ರೂಪದಲ್ಲಿ ಓಟಗಳ ಸೇರ್ಪಡೆ. ತಂಡದ ಮತ್ತೆ 25 ಓಟಗಳಿಗೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಕ್ಯಾಚ್ ಇವಾಗ ಕೃಷ್ಣ ಪಡ್ಕೊಂಡ್ರು. ಮತ್ತೊಂದು ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಕೃಷ್ಣಾಪುರ. ಕ್ಷಮಿಸಿ ಶಿವನಾಪುರ, ಮತ್ತೊಂದು ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಇಪ್ಪತ್ತೈದಕ್ಕೆ 2, ಇನ್ನು ಕೂಡ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಲೆಕ್ಕಾಚಾರದ ಆಟಗಳು ಒಂದಷ್ಟು ಅಂಕದೊಳಭಾಗದಲ್ಲಿ ಮುಂದುವರಿಬೇಕಾಗಿದೆ. ಎಸೆತಗಾರರು ದಾಂಡಿಗರ ಮೇಲೆ ಒಂದಷ್ಟು ಒತ್ತಡವನ್ನು ಇವಾಗ ಹೇರ್ತಾ ಇದ್ದಾರೆ. ಸುಲಭ ರೀತಿಯ ಪಂದ್ಯಾಟಗಳು ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರದ ಆಟಗಳು ಬರಬೇಕಾಗಿದೆ ಪಂದ್ಯಾಟದ ಜಯಕ್ಕಾಗಿ. ಮತ್ತೆ 3ನೇ ಚೆಂಡಿಗಾಗಿ ಶಿವು ವಿಜೆಸಿಯ ಪರವಾಗಿ ಸ್ಲೋವರ್ ಚೆಂಡು ವೇರಿಯೇಷನ್ ಡೆಲವರಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮತ್ತೆ 4ನೇ ಚೆಂಡಿಗಾಗಿ
ಬೀಸುವಂತಹ ಪ್ರಯತ್ನ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಚೆಂಡು ಸಾಕ್ತಾ ಇದೆ. ಒಂದೋಟ ಎರಡನೇ ಓಟದಲ್ಲಿ ದಾಖಲಿಸುವಂತ ಪ್ರಯತ್ನ ರನ್ ಔಟ್ ಹೋದಾರಿ ಕೈ ಸೇರ್ತಾ ಇದೆ. ಅನಾಗತ್ಯ ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಕೇವಲ ಒಂದೋಟಗಳಿಗೆ ಇವಾಗ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ರನ್ ಔಟ್ ರೂಪದಲ್ಲಿ ಮತ್ತೊಂದು ಹೋದಾರಿ ಆಗತ ಇಪ್ಪತ್ತ ಇಪ್ಪತ್ತ ಆರು ಓಟಗಳಿಗೆ ತಲುಪ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಮಂಜು. ಮತ್ತೆ ಶಿವು ಎಸ್ಗಾರಿಕ ಭಾಗದಲ್ಲಿ ಬಹಳ ಶುತ ಮರ್ತಿ ಒಂದು ಎಸತವನ್ನು ದಾಖಲಿಸಿದ್ರು. ಮೂರನೇ ಓವರ್ ಮುಕ್ತಾಯ. ಅಂತಿಮ ಹನ್ನೆರಡು ಸೆತ ಹದಿನಾರು ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 12 balls 16 runs. ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ಸದ್ಯದ ಪಂದ್ಯಾಟ ರೋಮಾಂಚಕ ಹಂತವನ್ನು ತಲುಪ್ತಾ ಇದೆ. 12 ಸೆತ 16 ಓಟಗಳು ಬರಬೇಕಾಗಿದೆ. ಅದ್ಯಾವ ತಂಡ ಮೇಲುಗೈ ಸಾಧಿಸಂತ ಕಾದು ನೋಡ್ಬೇಕಾಗಿದೆ. ಸದ್ಯದ ಪಂದ್ಯಾಟದಲ್ಲಿ ಒಂದೆಡೆಯಲ್ಲಿ ವಿಜಯ ಸೇಸಿ, ಇನ್ನೊಂದೆಡೆಯಲ್ಲಿ ಶಿವನಾಪುರ. ಸ್ಟೆಪ್ ಔಟ್ ಆಗುವಂತ ಪ್ರಯತ್ನ. ನಾಲ್ಕನೇ ಓವರ್ ಗಾಗಿ ಹೊಸ ಬೌಲರ್ ಅಕಾಲಿ. 26 ಸ್ಲೋವರ್ ಚೆಂಡು ಔಟ್ ಸೈಡ್ ದಿ ಆಫ್ ಸ್ಟಾಂಪ್ ಮುಖಾಂತರವಾಗಿ ಮತ್ತೆ ವೈಟ್ ಬಾಲ್ ಸೇರ್ಪಡೆ. ಅತಿರಿಕ್ತ ಓಟಗಳ ಹೆಚ್ಚುವರಿ 27ಕ್ಕೆ ತಲುಪ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಒತ್ತಡ. ಮಳೆ ಬರುವ ಕಾರಣದಿಂದಾಗಿ ಆಟಗಾರರು ಆದಷ್ಟು ಬೇಗವಾಗಿ ಪಂದ್ಯಾಟವನ್ನು ನಡೆಸಿಕೊಡಬೇಕು. ಮತ್ತೆ ವೈಟ್ ಬಾಲ್, ಅತಿರಿಕ್ತ ಓಟಗಳು ಬರ್ತಾ ಇದೆ. ಎಕ್ಸ್ಟ್ರಾ ರೂಪದ ಓಟಗಳು ಸರಾಗವಾಗಿ ಅಂಕಿಅಂಶಗಳೊಂದು ಪಟ್ಟಿಯನ್ನು ತಲುಪ್ತಾ ಇದೆ. 28 ಓಟಗಳಿಗೆ ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 14 runs ರಿಕ್ವೈರ್ಡ್. ರಿವರ್ಸ್ ಸ್ವೀಪ್, ನಿರೀಕ್ಷಿತ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ. ದಾಂಡಿನ ಹೊರ ಅಂಚನ್ನು ಸವರಿರ್ತಕ್ಕಂತ ಒಂದು ಎಸೆತ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಸತತವಾಗಿ ಚುಕ್ಕಿ ಚೆಂಡು ಡಾಟ್ ಬಾಲ್. ಒಂದಷ್ಟು ಒತ್ತಡವನ್ನು ಹೇಳ್ತಾ ಇರುವಂತಹ ಖೇಲ. 9 ಸೆತ 14 ಓಟಗಳು ಬರಬೇಕಾಗಿದೆ. ಮತ್ತೊಂದು ಸ್ಲೋವರ್ ಚೆಂಡು. 8ಕ್ಕೆ 14. ಸೆತ 14 ಓಟಗಳು ಬರಬೇಕಾಗಿದೆ.
ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನ ಲಾಂಗ್ ಅನ್ನತ ಚೆಂಡು ಸಾಕ್ತಾ ಇದೆ ಒಂದು ಅಟ್ಟಗಳ ಸೇರ್ಪಡೆ ಆ ನಿಟ್ಟಿನಲ್ಲಿ ಏಳು ಸೆತ ಇವಾಗ ಹದಿಮೂರು ಅಟ್ಟಗಳು ಬರಬೇಕಾಗಿದೆ ಸೆವೆನ್ ಬಾಲ್ ಸಾಟೆ ರನ್ಸ್ ಏಳಕ್ಕೆ ಹದಿಮೂರು ಪಂದ್ಯ ಆಟ ಬಹಳಷ್ಟು ಒಂದು ಬೀಗು ಹೋರಾಟದತ್ತ ಸಾಗ್ತಾ ಇದೆ ಎರಡು ತಂಡಗಳು ಕೂಡ ಉತ್ತಮ ರೀತಿ ಹೊಡೆತವನ್ನು ದಾಖಲಿಸಿದ್ರು ತಾಂಡೋಲಕವಾಗಿ ಪ್ರಾಮುಖ್ಯತೆ ಬೌಂಡ್ರಿಯ ಸೇರ್ಪಡೆ ಮೇಲ್ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾ ರೇಖೆಯನ್ನು ಶ್ರಮಿಸ್ತಾ ಇದೆ ನಾಲ್ಕರ ಸೇರ್ಪಡೆ ತಂಡದ ಮತ್ತೆ ಇವಾಗ ಮೂವತ್ತ ಮೂರು ಜಯಕ್ಕಾಗಿ ಒಂಬತ್ತು ಆಟಗಳ ಅವಶ್ಯಕತೆ ಇದೆ ಆರಕ್ಕೆ ಒಂಬತ್ತು ಆರಕ್ಕೆ ಒಂಬತ್ತು ಪಂದ್ಯಾಟ ಗಂಬತ್ತು ಪಂದ್ಯಾಟವನ್ನು ಆದಷ್ಟು ಬೇಗ ನಡೆಸಿ ಆರಕ್ಕೆ ಒಂಬತ್ತು ಪಂದ್ಯಾಟ ಮಳೆ ಬರುವ ಅಂತ ಎಲ್ಲಾ ಸೂಚನೆಗಳು ನಮಗೆ ಕಾಣ ಸಿಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಸಹಕರಿಸಿ ಆಡ ಕವಿದ ವಾತಾವರಣ ಇದೆ ಆ ನಿಟ್ಟಿನಲ್ಲಿ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಆತ್ಮೀಯವಾಗಿ ಕೇಳಿಕೊಳ್ತಾ ಇದಾವೆ ಆರ್ ಎಸ್ ಎತ್ತ ಒಮ್ಮತೋಟಗಳು ಬರಬೇಕಾಗಿದೆ ಅದ್ ಯಾವ ತಂಡ ಜಯವನ್ನು ದಾಖಲಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಬಹಳ ಸುತ್ತ ಮಂತ್ರಿಯೊಂದು ಎಸೆತ ವಿಶಿಷ್ಟ ವಿಭಿನ್ನ ಶೈಲಿ ಎಸೆತಗಾರಿಕೆ ಮೊದಲ ಚೆಂಡು ಡಾಟ್ ಬಾಲ್ ಐದಕ್ಕೆ ಒಂಬತ್ತು ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯಾಟದ ಗತಿ ಚಿತ್ರ ಬದಲಾಗುವ ಸಾಧ್ಯತೆಗಳು ಕ್ರಿಕೆಟ್ ವಿದ್ಯಮಾನದಲ್ಲಿ ಕಾಣ ಸಿಗ್ತದೆ ಬಹಳ ಶುತ ಮರೆತಿ ಒಂದು ಎಸೆತ ವೈಡ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟಂಪ್ ಎಡ ಗೋಪದಿಂದ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ ಆಚರಕ್ಕೆ ಆಟಗಳ ಸೇರ್ಪಡೆ ಐದಕ್ಕೆ ಎಂಟು ಫೈವ್ ಬಾಲ್ಸ್ ಏಟ್ ರನ್ಸ್ ಏನಾದ್ರೂ ಸಿರುವಂತ ಚೆಂಡು ಸಪೋರ್ಟ್ ಆಗುವಂತ ಪ್ರಯತ್ನಗಳು ಸ್ಟಂಪಿಂಗ್ ವಿಕೆಟ್ ಇವಾಗ ಮತ್ತೊಂದು ಹೋದಾರಿ ಆಘಾತ ನಾಲ್ಕಕ್ಕೆ ಎಂಟು ಎಂಟು ಓಟಗಳು ಬರಬೇಕಾಗಿದೆ ಫೋರ್ ಬಾಲ್ ಏಟ್ ರನ್ಸ್ ರಿಕ್ವೈರ್ಡ್ ಪಂದ್ಯಾಟದ ಜಾತಿ ಚಿತ್ರಣ ಯಾವುದೇ ಹಂತದಲ್ಲೂ ಕೂಡ ಬದಲಾಗುವಂತ ಸಾಧ್ಯತೆಗಳು ಕ್ರಿಕೆಟ್ ಜಗತ್ತಿನಲ್ಲಿ ಕಾಣ ಸಿಗ್ತದೆ ಆ ನಿಟ್ಟಿನಲ್ಲಿ ಸಾಧ್ಯದ ಪಂದ್ಯಾಟದಲ್ಲಿ ನಾಲ್ಕೇ ಸತ ಎಂಟು ಓಟಗಳು ಬರಬೇಕಾಗಿದೆ ರಿವರ್ಸ್ ಸ್ವೀಪ್ ಕಾಣಬಲ್ಲಂತ ಪ್ರಯತ್ನ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ ಮೂರಕ್ಕೆ ಇತ್ತು ಸಿಕ್ಸರ್ಗಳು ಪಂದ್ಯಾಟದ ಗತಿ ಚಿತ್ರಣ ಬದಲಾಯಿಸ್ತದೆ ಎರಡು ಬೌಂಡರಿಗಳು ಕೂಡ ಪಂದ್ಯಾಟ ಜಯ